ಸುಮ್ಮನೆ ಹಿಂಗೆ ಕಂಬಾರದು ನಂದು ಲಿಸ್ಟ್ ಏನಿದೆ ಹಾಡುಗಳು, ಅದನ್ನ ಓದಿ ಕೇಳ್ತಾ ಇರುವಾಗ ಅದು ಹಾಡ್ಬಾರ್ಡ್ ಅಂತ ಇದೊಂದು ಹಾಡು ಸಿಕ್ತು ನೋಡ್ರಿ ನಂಗಿದು. ಕಾಂತನಿಲ್ಲದ ಮ್ಯಾಲಿ ಏಕಾಂತ ವ್ಯಾತಕಿ, ಇದು ಎಷ್ಟು ಜನ ಕೇಳ್ಕೊಂಡಿದ್ದೀರಾ ಈ ಹಾಡು. ಇಂಥ ಸಾಲುಗಳನ್ನ ಕಂಬಾರ್ ಚಂದ್ರಶೇಖರ ಕಂಬಾರರಿಗೆ ಬಿಟ್ಟರೆ ಯಾರಿಗೂ ಬರೆಯಬಾರ್ದು. ಇಷ್ಟು ಮುದ್ದು ಮುದ್ದು ಪದಗಳನ್ನ ಆರಿಸಿ ಮುತ್ತನಂಗ ಜೋಡಿಸಿ, ಯು ರಾಮ, ನಮ್ಮ ಸಮಾಜದ ಬಹಳ ಸೆನ್ಸಿಟಿವ್ ಮ್ಯಾಟರ್ ಅಂದರೆ ಅಡಲ್ಟ್ ಮ್ಯಾಟರ್. ಇದನ್ನು ಹಿಂಗೆ ಬರೆಯೋಕ್ಕೆ ಅವ್ರಿಗೆ ಬಿಟ್ಟರೆ ಯಾವ ಕವಿಗಳಿಗೂ ಆಗೋದಿಲ್ಲ, ಅವ್ರು ಬರೆಯೋಕೆ ಅಟೆಂಪ್ಟೇ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಹಿಂಗೆಲ್ಲ ಬರೆಯೋದು ಅಂದರೆ ಭಾಳ ಭಾಳನೇ ಜನ ಸಿಂಪಲ್ ಯಾರು ಇರ್ತಾರೆ ಇವರೆಲ್ಲ ಅಸಹ್ಯ 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 ಅನ್ಕೋತಾರೆ. ಎಂಥ ಅಸಹ್ಯ ಉಂಟು ಇದು, ಅದಕ್ಕೇನಂತಾರೆ ಸತ್ಯ, ಕಟು ಸತ್ಯವೋ ಅಲ್ಲ, ಕಟು ಕಟು ಏನಲ್ಲ, ನಾರ್ಮಲ್ ನ್ಯಾಚುರಲ್ ಆಯ್ತಾ. ಒಂದು ಗಂಡು ಮತ್ತೆ ಹೆಣ್ಣಿನ ಮಧ್ಯ ನಡೆಯುವಂತ ವಿಚಾರಗಳೆಲ್ಲವ. ಈ ಹಾಡನ್ನ ಮೋಸ್ಟ್ಲಿ ಕಂಬಾರದು ನಾಟಕ ಇದೆಯಲ್ಲ ಅದು, ಅದೇ ನಾಟಕದ ಹೆಸರು ಸಂಗ್ಯಾಬಾಳ್ಯ ಸಿನಿಮಾದಲ್ಲಿ ಉಂಟು. ಆಮೇಲೆ ಆ ನಾಟಕ ಇದೆಯಲ್ಲ ಕಂಬಾರರು ಫೇಮಸ್ ನಾಟಕ, ಡಿಸ್ಕ್ರಿಪ್ಷನ್ ಅಲ್ಲಿ ಬರೀತೀನಿ. ಅಲ್ಲಿ ಅಲ್ಲಿ ಎಲ್ಲ ಯೂಸ್ ಮಾಡ್ಕೊಂಡಿರಬಹುದಾದ ಮ್ಯಾಟರ್ ಇರುವಂತ ಹಾಡಿದು. ಇದನ್ನ ನಾನು ಕೇಳ್ತಾ ಇದ್ರೆ ಹಿಂಗೆ ಕೇಳ್ತಿದ್ರೆ ಎಷ್ಟು ಎಷ್ಟು ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ ಇದಕ್ಕೆ ಅಂದ್ರೆ ಮಸ್ತ್ ಮೆಲೋಡಿಯಸ್ ಅಂತಾರೆ, ಸೂದಿಂಗ್. ಹಾ ಸೂದಿಂಗ್ ಅಂದ್ರೆ ಕಿವಿಗಳಿಗೆ ಕೇಳಕ್ಕೆ ಚಂದ ಅನ್ಸ್ತದೆ ಅನ್ನೋ ಅಂತ ಹಂಗೆ ಕೇಳ್ತಾ ಇದ್ರೆ ನಿದ್ದೆ ನೋವು ಬರ್ಸೋಂತಹ ಚಂದದ ಟ್ಯೂನಿಂಗ್ ಮಾಡಿರುವಂತ ಮುದ್ದಾದ ಹಾಡು. ಅದ್ರ ಮ್ಯಾಟರು ಅಡಲ್ಟ್ ಮ್ಯಾಟರ್, ಸಣ್ಣ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಆಯ್ತಾ, ಇದನ್ನ ಕೇಳ್ತಿದ್ರೆ ನನಗೆ ನಮ್ಮ ಅರ್ಕಲ್ಗುಡ್ದು ಇನ್ಯಾವುದೋ ಹಾಸನದ್ದು ಈ ಪೊಲೀಸ್ ಸ್ಟೇಷನ್ಗಳೆಲ್ಲ ಗಂಡ ಹೆಂಡತಿ ಜಗಳ ತಗೊಂಡು ಬರ್ತಾವಲ್ಲ ಯಾರ್ಯಾವೆಲ್ಲ ಫ್ಯಾಮಿಲಿ ಅಪ್ಪ ಅಮ್ಮಗಳು ಅಮ್ಮಗಳಿಗೆ ಹಿಂಗಾಗಿದೆ ನೋಡ್ರಿ, ಆಮೇಲೆ ಗಂಡ ಬರ್ತಾನೆ ನಂಗೆ ಇವಳು ಬೇಡ ಹೆಂಡತಿ ಬೇಡ, ಆ ಫ್ಯಾಮಿಲಿ ಕೋರ್ಟಲ್ಲೆಲ್ಲ ಬರೀ ಫ್ಯಾಮಿಲಿ ಕೋರ್ಟ್ಗೆಲ್ಲ ಏರಕ್ಕಿಂತ ಮುಂಚೆ ಕಡೆ ಪೊಲೀಸರ ಲೆವೆಲಲ್ಲಿ ಒಂದು ನಡೀತಿದೆ, ಅದಕ್ಕೆ ಏನಂತಾರೆ ಪೊಲೀಸ್ ಪಂಚಾಯತಿ. ಈ ಪೊಲೀಸ್ ಲೆವೆಲಲ್ಲಿ ಇವರೆಲ್ಲ ಹೆಡ್ ಕಾನ್ಸ್ಟೇಬಲ್ಗಳು ಎ ಎಸ್ ಐಗಳು ಪಿ ಎಸ್ ಐಗಳು ಲೆವೆಲ್ ಎಲ್ಲ ಅಷ್ಟೇ ನಡೆಯುತ್ತೆ. ಸಿ ಪಿ ಐ ಲೆವೆಲ್ಗೆ ಎಸ್ ಪಿ ಲೆವೆಲ್ಗೆಲ್ಲ ಹೋಗೋದಿಲ್ಲ ಇದು. ಇವು ಕೆಳಗಡೆ ಇವರು ಹೋರಮ್ಮ ದೊಡ್ಡ ನ್ಯಾಯಾಧೀಶರು, ಇವರು ಇಂಥ ಸೆನ್ಸಿಟಿವ್ ಮ್ಯಾಟರ್ಗೆ ಪೇಪೆ ಹಚ್ಚ ನಾಯಿ ಕೆಲಸ ಮಾಡ್ಕೊಂಡು ತಿರುಗ್ತಾರೆ. ಅದಕ್ಕೆ ತಿಪ್ಪರಾಗ ಉಳಿದ್ರೂ ಸತೂಗ ತನಕ ಒಂದು ಸಲ ಒಂದು ಹಾಲುಳಿಗಡೆ ಹಾಲಿಗೆ ಒಂದು ಮಜ್ಜಿಗೆ ಹನಿ ಬಿತ್ತ ಅಂತಂದ್ರೆ ವಾಪಸ್ ಹಾಲು ಬರುತ್ತಾ ಅಂತ ಮ್ಯಾಟ್ರ್. ಅಂತ ಮ್ಯಾಟ್ರ್ಗೆ ತೇಪೆ ಹೆಚ್ಚ ಕೆಲಸ ಆಗ್ತಿದ್ರು ಮಾಡ್ಕೊಂಡು ಮಸ್ತ್ ಎಂಜಾಯ್ ಮಾಡ್ತಾರೆ ಕಂಡ್ರು. ಇನ್ನೊಬ್ರು ಕಷ್ಟ, ಇವ್ರು ನೋಡ್ಕೊಂಡು ಎಂಜಾಯ್ ಮಾಡ್ತಾರೆ. ಇಂಥ ದರಿದ್ರ ಇವ್ರದ್ದು 90% ಟೈಮು ಬರೀ ಅದರಲ್ಲೇ ಕಳೆದಿರ್ತದೆ ಪೊಲೀಸ್ರದ್ದು. ಇದು ನ್ಯಾಯನೀತಿಯಲ್ಲಿ ಇವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಬರೋದಿಲ್ಲ, ಅವರು ಸೈಕಾಲಜಿ ಓದ್ಕೊಂಡು ಬಂದಿರೋದಿಲ್ಲ. ಆಯ್ತಾ, ಹಂಗಾಗಿ ಇದು ಮಿತಿಮೀರಿ ಹೋಗಿ ಗಂಡ ಗಂಡ ಹೆಂಡತಿ ಮಕ್ಕಳದ್ದು ಹೆಂಡತಿ ಸಂಸ ಜಗಳ ಅವ್ರ ಇವ್ರ ಜೊತೆ ಇನ್ನೊಬ್ರ ಜೊತೆ ಮತ್ತೊಬ್ಬರ ಜೊತೆ ಅಶ್ಲೀಲ ಸಂಬಂಧಗಳು ಇಂಥವೆಲ್ಲ ಆಗಿ ಕೊಲೆಗಳು ಪಲೆಗಳು ಎಲ್ಲ ಆಗಿ ಆಮೇಲೆ ಹೋಗ್ತಾರೆ ಪೊಲೀಸರು. ಏನು ಬರೆಯೋಕ್ಕೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಬರೀತಾರೆ, ಸತ್ತೋಗಿರೋ ಹೆಣ ಎತ್ಕೊಂಬರೋದು, ಪಿ ಎಂ ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿಸೋದು. ಥೂಯಿ ಇಂಥ ಕೊಚ್ಚೆ ಕೆಲಸ ಮಾಡ್ಕೊಂಡ್ರೆ ಪೊಲೀಸ್ರದ್ದು 90% ಟೈಮು ಬರೀ ಇದರಲ್ಲೇ ಕಳೆದೋಯ್ತು. ಇವ್ರಿಗೆ ಮಾಡಕ್ ಬರ್ದಲ್ಲೇ ಇರುವಂತ ದರಿದ್ರ ಕೆಲಸ ಇವ್ ಯಾಕೆ ಮಾಡ್ಬೇಕಪ್ಪ, ಯಾರು ಸೈಕಾಲಜಿಸ್ಟ್ ಹತ್ರ ಕಳಿಸ್ಬೇಕು ಅವ್ರು ನ್ಯಾಯನೀತಿ ಗಂಡ ಇಂತಿಂತ ಗಂಡಸ್ರನ್ನ ಇಂತಿಂತ ಹೆಣ್ಮಕ್ಳನ್ನ. ಅವ್ ಪಾಪಚಿ ಕಷ್ಟ, ಒಂದೊಂದ್ಸಲ ಹೆಣ್ಮಕ್ಳು ರಾಂಗ್ ಎಂಡ್ ಅಲ್ಲಿ ಇರ್ತವೆ, ಅಂದ್ರೆ ಅವೇ ತಪ್ಪು ಮಾಡಿರ್ತವೆ, ಅಂದ್ರೆ ಅವೇನ್ ಬಹಳ ಏನು ಸಾಚ ಏನಂತ ಏನಲ್ಲ. ಆಯ್ತಾ, ಅಂದ್ರೆ ಕಂಬಾರರು ಈ ಸಿನಿಮಾದಲ್ಲಿ ಸಂಗ್ಯಾ ಬಾಳೆ ಇರ್ಬೇಕು ಮೋಸ್ಟ್ಲಿ ಅದ್ರಲ್ಲಿ. ಮತ್ತೆ ಇನ್ನೊಂದದೇ ನಾಟಕದ ಹೆಸರು ನಂಗೆ ಹೇಳಕ್ ಬರಲಿಲ್ಲ, ಅದರಲ್ಲಿ ಇರೋದು ಇದೆ. ಇವ್ರು ಎಷ್ಟು ಚೆನ್ನಾಗಿ ಬರೀತಾರೆ ನೋಡ್ರು, ಮ್ಯಾಟ್ರ್ ಇದೇನೆ ಇದ್ರ ಬಗ್ಗೆನೆ. ಏನಂತಾರೆ ಅಡಲ್ಟ್ ಮ್ಯಾಟ್ರ್ ಅರ್ಥ ಆಯ್ತಲ್ಲ.
ಗಂಡ ಹೆಂಡತಿ ಮಧ್ಯ ಮಧ್ಯ ಇವರ ಕತೆ ಒಳಗಡೆ ಬರೋ ಆ ಹೆಣ್ಮಗಳು ಬಹಳ ಒಳ್ಳೆಯವಳು ಆಯ್ತಾ. ಆ ಚಂದದ ಹುಡುಗಿ ಸ್ವಗತ ಇನ್ನೊಬ್ಳು ಫ್ರೆಂಡ್ ಹತ್ರ ಹೇಳ್ಕೊಳ್ಳೋ ತರ ಇವು ಸಾಲ್ಗಳು ಬರ್ತಿರೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಅದನ್ನ ಹೇಳಕ್ಕೇನೆ ಬಹಳ ಚಂದ ಅನ್ಸುತ್ತೆ. ಕಾಂತ ನಿಲ್ಲದ ಮ್ಯಾಲೆ ಏಕಾಂತವ್ಯಾತಕಿ ಗಂಧಲೇಪನ ವ್ಯಾತಕಿ ಈ ದೇಹಕಿ. ಕಾಂತ ನಿಲ್ಲದ ಮ್ಯಾಲೆ ಏಕಾಂತವ್ಯಾತಕಿ ಗಂಧಲೇಪನ ವ್ಯಾತಕಿ ಈ ದೇಹಕಿ. ಮಂದ ಮಾರುತ ಮೈಗೆ ಬಿಸಿಯಾದವೇ ತಾಯಿ, ಬೆಳುದಿಂಗಳೂರಿವ ಬಿಸಿಲಾಯಿತೇ ನನಗೆ. ಮಂದ ಮಾರುತ ಮೈಗೆ ಬಿಸಿಯಾದವೇ ತಾಯಿ, ಬೆಳುದಿಂಗಳು ಉರಿವ ಬಿಸಿಲಾಯಿತೇ ನನಗೆ. ಹೂಜಾಜಿ ಸೂಜಿಯ ಹಾಗೆ ಚುಚ್ಚುತ್ತಲಿದೆ, ಕಾಂತ ನಿಲ್ಲದ ಮ್ಯಾಲೆ ಏಕಾಂತವ್ಯಾತಕಿ ಗಂಧಲೇಪನ ವ್ಯಾತಕಿ ಈ ದೇಹಕಿ. ಉರಿಗಳು ಮೂಡ್ಯಾವು ಸುಡಿಸು ಇಲಿನೊಳಗೆ, ಉಸಿರಿನ ಬಿಸಿಯವಗೆ ತಾಗನೆ ಉಸಿ ಹೋಯ್ತೆ. ಉರಿಗಳು ಮೂಡ್ಯಾವು ಸುಡಿಸು ಇಲಿನೊಳಗೆ, ಉಸಿರಿನ ಬಿಸಿಯವಗೆ ತಾಗನೆ ಉಸಿ ಹೋಯ್ತೆ. ಚೆಲುವ ಮಾರದಿರೇನು ಫಲವೇ ಈ ಚೆಲುವಿಗೆ, ಕಾಂತ ನಿಲ್ಲದ ಮ್ಯಾಲೆ ಏಕಾಂತವ್ಯಾತಕಿ ಗಂಧಲೇಪನ ವ್ಯಾತಕಿ ಈ ದೇಹಕಿ. ಕಾಮನ ಬಾಣ ಹತ್ಯಾವ ಬೆನ್ನ, ಆತುರ ತೀವ್ರ ಕಾಮಾತುರ ತಾಳೆನ. ಕಾಮನ ಬಾಣ ಹತ್ಯಾವ ಬೆನ್ನ, ಆತುರ ತೀವ್ರ ಕಾಮಾತುರ ತಾಳೆನ. ಆತಳಿಗೆ ಆಶ್ರಯವಿರದೆ ಒದ್ದಾಡುವೆ. ನಮಗೆ ಪದ ಬರಗಳಲ್ಲಿ ಒಂದೆರಡು ಆಂತಳಿ ಆಂತಳಿಗೆ ಅಂತ ಬರಲ್ಲ, ಈ ಪದದ ಮೀನಿಂಗೇ ಬರಲ್ಲ ನಮ್ಗೆ. ಇದ್ಯಾವ ಉತ್ತರ ಕರ್ನಾಟಕದ ಭಾಷೆ? ಕಾಮನ ಬಾಣ ಹತ್ಯಾವ ಬೆನ್ನ, ಆತುರ ತೀವ್ರ ಕಾಮಾತುರ ತಾಳೆನ. ಇಂತಿಂತ ಕಾಲದಲ್ಲೇ ಆಗೋದು ಕೊಲೆಗಳು ಪಲೆಗಳು ಇದೆಯಲ್ಲ. ಆದ್ರೆ ನೋಡ್ರಿ ಕಂಬಾರ ಎಷ್ಟು ಚಂದ ಬರೀತಾರೆ, ಅಯ್ಯೋ ಅದು ಒಂದು ಪರ. ಅಂಜ ಪುರುಷನು ಮಾರ ಅಂಗನಿಯ ನಿಳಿದರೆ, ಕೈ ಹಿಡಿದ ಸರಿ ಪುರುಷ ಸುಮ್ಮನಿರತಾರೆನೇ. ಅನ್ಯ ಪುರುಷನು ಮಾರ ಅಂಗನಿಯ ನಿಳಿದರೆ, ಕೈ ಹಿಡಿದ ಸರಿ ಪುರುಷ ಸುಮ್ಮನಿರತಾರೆನೇ. ಕರುಣೆ ತೋರುವರ್ಯಾರೇ ಸಣ್ಣವಳಿಗೆ,
ಬೆಳೆದ ಮ್ಯಾಲೆ ಏಕಾಂತ ವ್ಯಾತಕಿ ಗಂಧಲೇಪನ ವ್ಯಾತಕಿ ಈ ದೇಹಕ್ಕೆ. ಅದು ಪಾಪದ ಹುಡುಗಿ. ಈ ಹುಡುಗಿ ಇದೆ ಅಂತದ್ದು ಕೆಟ್ಟ ಬುದ್ಧಿ ಅಂದ್ರು ಈ ಸಿನಿಮಾದಲ್ಲಿ ಮತ್ತೆ ಆ ನಾಟಕದಲ್ಲಿ ಕಡೆಗೂ ಸತ್ತೋಗ್ತಾರೆ ಅವರಿಬ್ರು.